ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ, ನಾನು ಹರೀಶ್ ನಾಗರಾಜು. ಕರ್ನಾಟಕದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಶುರು ಮಾಡ್ತೀನಿ. ರಾಜ್ಯದಲ್ಲಿ ನಿಯಂತ್ರಣ ತಪ್ಪುತ್ತಾ ಇದೆ ಕೊರೋನಾ. ಇದನ್ನ ನಾವು ಹೇಳ್ತಿಲ್ಲ, ಖುದ್ದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆ ಕೊಡ್ತಾ ಇರೋದು ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ಅಧಿಕೃತ ಮಾತು, ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ತಪ್ಪುತ್ತಾ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿರೋದು. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನಿಯಂತ್ರಣ ತಪ್ಪುತ್ತಾ ಇದೆ, ಕೆಲವು ಕಡೆ ಕೊರೋನಾ ನಿಯಂತ್ರಣ ತಪ್ಪಿದೆ. ಬೆಂಗಳೂರಿನಲ್ಲಿ ಸಿಎಂ ಬಿ ಎಸ್ ವೈ ಹೇಳಿಕೆ ಕೊಟ್ಟಿದ್ದಾರೆ, ನಿಯಂತ್ರಣ ತಪ್ಪಿರೋ ಕಡೆ ದಿಟ್ಟ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳಿಂದ ತೆಗೆದುಕೊಳ್ಳಲಾಗುತ್ತೆ. ಹಗಲು ರಾತ್ರಿ ಪೊಲೀಸ್ನವರು ಅಧಿಕಾರಿಗಳು ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ, ಏನೇನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯಲ್ಲಿ ನಾನು ಮಾತಾಡ್ತೀನಿ. ನಾಳೆ ಹೊಸ ಲಾಕ್ಡೌನ್ ಏನಾದರೂ ಘೋಷಣೆ ಮಾಡ್ತಾರ ಅನ್ನೋದು ಈ ಕ್ಷಣಕ್ಕೆ ನಮಗಿರುವಂತಹ ಕುತೂಹಲ. ಬ್ರೇಕಿಂಗ್ ನ್ಯೂಸ್. ನೋಡಿ, ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ಪುತ್ತಾ ಇದೆ, ಅಲ್ಲಿ ಏನೇನು ಬೇಕೋ ಮಾಡ್ತಾರೆ. ಆ ಜಿಲ್ಲಾಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ನೋಡಿ, ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ಪುತ್ತಾ ಇದೆ, ಅಲ್ಲಿ ಏನೇನು ಬೇಕೋ ಮಾಡ್ತಾರೆ. ಆ ಜಿಲ್ಲಾಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಒಂದು ನಿನ್ನೆಯಷ್ಟೇ ಮಾತನಾಡಿದ್ರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು. ಲಾಕ್ಡೌನ್ ಸಡಿಲಿಕ್ಕೆ ಆದ ಮೇಲೆ ಈ ಸೋಂಕು ಹೆಚ್ಚಳವಾಗಿದ್ದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟರು. ಈಗ ಬಂದಿರುವಂತಹ ಸೋಂಕಿನ ಸಂಖ್ಯೆ ಜುಲೈ ಅಂತ್ಯದ ವೇಳೆಗೆ ಬರುವಂತಹ ನಿರೀಕ್ಷೆ ಇತ್ತು, ಆದರೆ ಈಗಲೇ ಸೋಂಕು ಹೆಚ್ಚಾಗ್ತಾ ಇದೆ. ಹಾಗಂತ ಯಾರೂ ಭಯ ಪಡೋದು ಬೇಡ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಅಂದರು ಡಾಕ್ಟರ್ ಕೆ ಸುಧಾಕರ್. ಹಾಗಾದ್ರೆ ಅವ್ರು ಏನು ಮಾತಾಡಿದ್ರು ಬನ್ನಿ ಕೇಳೋಣ. ಇಲ್ಲ ನೋಡಿ, ಬೆಂಗಳೂರಿನಲ್ಲಿ ಏನಾಗಿದೆ ಅಂತಂದ್ರೆ, ನಮಗೆ ಸರ್ಜ್ ಆಗುತ್ತೆ ಯಾವಾಗ ನಾವು ಲಾಕ್ಡೌನ್ ಸಡಿಲ ಮಾಡಿದೀವಿ, ಖಂಡಿತವಾಗಿಯೂ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಗೊತ್ತಿತ್ತು. ಆದರೆ ಈ ಪ್ರಮಾಣದಲ್ಲಿ ಅದು ಏರಿಕೆ ಆಗುತ್ತೆ ಅಂತೇಳಿ ನಮಗೆ ಬಂದಂತ ಮಾಹಿತಿಯಲ್ಲೂ ಕೂಡ ಇರಲಿಲ್ಲ. ಜುಲೈ ಎಂಡಿಗೆ ಈ ನಂಬರ್ಸ್ ಇತ್ತು, ಆದರೆ ಸ್ವಲ್ಪ ಮುಂಚಿತವಾಗಿ ಆಗಿದೆ. ಆದರೂ ಕೂಡ ಏನು ಆತಂಕಕ್ಕೊಳಬೇಕಾಗಿಲ್ಲ. ಇವತ್ತು ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ, ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಸಣ್ಣ ಪುಟ್ಟ ನ್ಯೂನತೆಗಳು ಇರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅದನ್ನು ಕೂಡ ಸರಿ ಮಾಡಿಕೊಂಡು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಶ್ರೀನಿವಾಸ್. ನನ್ನ ಧ್ವನಿ ಕೇಳಿಸಿದೆಯಾ ಶ್ರೀನಿವಾಸ್? ಓಕೆ, ಸರ್ಕಾರಕ್ಕೆ ಅರಿವಾಗಿದೆ ಈ ಸೀರಿಯಸ್ನೆಸ್ ಏನು ಅಂತ, ಕಂಟ್ರೋಲ್ ಮಾಡಬೇಕು ಅದು ಗೊತ್ತು, ಅರೇಂಜ್ಮೆಂಟ್ಸ್ ಮಾಡ್ತೀವಿ ಅಂತಿದ್ದಾರೆ, ಅದೆಲ್ಲೂ ಕಾಣ್ತಿಲ್ಲ. ವಾಟ್ ನೆಕ್ಸ್ಟ್, ಹಿಂಗೆ ಮುಂದೆ ಆದರೆ ಏನು ಕತೆ, ಸರ್ಕಾರ ಏನು ಮಾಡ್ತಿದೆ ಈಗ? ಹರೀಶ್, ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಎಲ್ಲ ಸಚಿವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ನೋಡೋದಾದ್ರೆ ಆಂಬ್ಯುಲೆನ್ಸ್ಗಳ ಸಮಸ್ಯೆಯಿಂದ ಹಿಡ್ಕೊಂಡು ಬೆಡ್ಗಳ ಸಮಸ್ಯೆಯಿಂದ ಹಿಡ್ಕೊಂಡು ಮತ್ತು ಚಿಕಿತ್ಸೆಯಿಂದ ಹಿಡ್ಕೊಂಡು ಸಾಕಷ್ಟು ಒಂದು ಉಪಕರಣಗಳನ್ನು ಹಿಡ್ಕೊಂಡು ಮತ್ತು ಟೆಸ್ಟ್ಗಳಲ್ಲಿ ಯಾವಾಗ ಟೆಸ್ಟ್ ಮಾಡ್ತಿರ್ತಾರೆ ಟೆಸ್ಟ್ ಬರೋ ರಿಸಲ್ಟ್ ಕೂಡ ಏನಿದೆ ಬಹಳ ವಿಳಂಬವಾಗ್ತಿದೆ ಅಂತಕ್ಕಂಥದ್ದು. ಅಂದ್ರೆ ಒಂದು ಮೂಲದ ಪ್ರಕಾರ ಇನ್ನೂ 40,000 ಜನರ ಪರೀಕ್ಷೆಯಿಂದ ಒಳಪಟ್ಟಿದ್ದಾರೆ ಕೊರೋನಾ ಪರೀಕ್ಷೆಗೆ. ಆ ಪರೀಕ್ಷೆ ಫಲಿತಾಂಶ ಇನ್ನೂ ಬರಬೇಕು ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದ್ರೆ ಒಂದು ದಿವಸಕ್ಕೆ ಒಂದೂವರೆ ದಿವಸಕ್ಕೆ ಸಿಕ್ತಕ್ಕಂಥ ಫಲಿತಾಂಶ ಕಳೆದ 4-5 ದಿನಗಳಾದ್ರೂ ಕೂಡ ಅವರ ಫಲಿತಾಂಶ ಬರ್ತಾ ಇಲ್ಲ. ಹೀಗಾಗಿ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಗೊಂದಲ, ಒಂದು ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಆದ್ರೂ ಕೂಡ ಸುಧಾಕರ್ ಆಗಿರ್ಬೋದು ಸೇರಿದಂತೆ ಆರೋಗ್ಯ ಸಚಿವರು ಮುಖ್ಯಮಂತ್ರಿ ಹೇಳಿದೇನಂತಂದ್ರೆ ಯಾವುದೇ ಆತಂಕ ಬೇಡ, ನಾವು ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತಾ ಇದೀವಿ, ಸಣ್ಣ ಪುಟ್ಟ ಲೋಪದೋಷಗಳಿದೆ ಅದನ್ನೆಲ್ಲವೂ ಕೂಡ ನಾವು ಸರಿಪಡಿಸ್ಕೊಳ್ತೇವೆ ಅಂತಕ್ಕಂಥ ಭರವಸೆ ನೀಡ್ತಾ ಇದ್ದಾರೆ. ಬಿಟ್ರೆ ಅದು ಎಲ್ಲೂ ಕೂಡ ವಾಸ್ತವವಾಗಿ ಎಲ್ಲವೂ ಕೂಡ ಸರಿ ಹೋಗ್ತಾ ಇಲ್ಲ. ಕೇವಲ ಇವರ ಹೇಳಿಕೆಗಳು ಕೇಳ ಮಾಧ್ಯಮದ ಮುಂದೆ ಕೊಡ್ತಕ್ಕಂಥ ಹೇಳಿಕೆಗಳು ಮಾತ್ರ ಸೀಮಿತವಾಗಿದೆಯಾ ಅಂತಕ್ಕಂಥ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈಗೇನ್ ಕ್ಯಾಬಿನೆಟ್ ಸಭೆ ನೀಡ್ತಾ ಇದೆ, ಈ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ನಿರಂತರವಾಗಿ ಸತತ ಒಂದು 2.5 ಗಂಟೆಯಿಂದ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ 600 ಆಂಬ್ಯುಲೆನ್ಸ್ ಗಳನ್ನು ಖರೀದಿ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನ ಯಾವ ರೀತಿ ನಾವು ವಶಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರ ಆಗಿರ್ಬೋದು,
ಆಗಿರ್ಬೋದು, ಮತ್ತೆ ಬೇರೆ ಕಡೆ ಅದು ಕಲ್ಯಾಣ ಮಂಟಪಗಳಾಗಿರ್ಬೋದು, ಇದ್ರೆ ಭವನಗಳಾಗಿರ್ಬೋದು, ಈ ಎಲ್ಲ ಭವನಗಳಲ್ಲಿ ಯಾವ ರೀತಿ ನಾವು ಕೋವಿಡ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ವಿಚಾರ ಆಗಿರ್ಬೋದು, ಹಾಲಿ ಇರ್ತಕ್ಕಂಥ ಕೋವಿಡ್ ಕೇಂದ್ರಗಳಲ್ಲಿ ಏನೆಲ್ಲ ಲೋಪ ದೋಷಗಳಿದೆ, ಏನೆಲ್ಲ ಅಗತ್ಯತೆಗಳಿದೆ, ಅದನ್ನೆಲ್ಲವನ್ನ ಸರಿಪಡಿಸ್ತಕ್ಕಂಥ ಮತ್ತೆ ಅಲ್ಲಿ ಒದಗಿಸ್ತಕ್ಕಂಥ ಪ್ರಯತ್ನ ಕೂಡ ಆಗ್ಬೇಕು ಅನ್ನೋ ವಿಚಾರದ ಬಗ್ಗೆ ಕೂಡ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ ಅಲಕಟ್ಟಿ, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ನೀವು ನೋಡ್ತಿರುವಂತಹ ಬೆಳವಣಿಗೆ ಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಕೊಂಡಿದ್ದಾರೆ, ಹೆಚ್ಚಾಗ್ತಾ ಇದೆ ಅಂತ. ಅಫ್ಕೋರ್ಸ್ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ನಾವು ಅನ್ಕೊಂಡಿರಲಿಲ್ಲ ಇವಾಗಲೇ ಈ ಪರಿಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅಂತ. ಈಗ ಬಂದಿರೋ ಸಂಖ್ಯೆ ಜುಲೈ ಎಂಡ್ಗೆ ಬರುತ್ತೆ ಅಂದ್ಕೊಂಡಿದ್ವಿ, ಆದರೆ ಈಗ ಕೂಡ ಸರ್ಕಾರ ಎಚ್ಚೆತ್ಕೊಂಡಿದೆ ಮತ್ತು ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ನಾವು ಮಾಡ್ತಿದ್ದೀವಿ ಅನ್ನೋದು ಸರ್ಕಾರದ ನಿಲುವು ಹೇಳಿಕೆ. ಆದರೆ ಯಾವುದು ಕೂಡ ಈ ಕ್ಷಣಕ್ಕೆ ಅನುಷ್ಠಾನದಲ್ಲಿ ಕಾಣಿಸ್ಕೊಡ್ತಾ ಇಲ್ಲ. ಬಲಭಾಗದಲ್ಲಿ ದೃಶ್ಯಾವಳಿಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿರೋರು. ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ತೆಗೆದುಕೊಂಡು ಪರಿಶೀಲನೆ ಮಾಡಿ, ಎಸ್ಪೆಷಲಿ ತಮಿಳುನಾಡಿಂದ ಬೆಂಗಳೂರಿಗೆ ಬರೋರು ಅಲ್ಲಂತೂ ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ಲೆಕ್ಕಾಚಾರ ನೋಡಿ, 54 ಜನ ಕೊರೋನಾದಿಂದ ಸಾವನ್ನಪ್ಪಿದ್ರು. ಇವತ್ತೀಗಾಗಲೇ ಮಧ್ಯಾಹ್ನ ತನಕ ರಿಪೋರ್ಟ್ ಬಂದಿರೋ ಪ್ರಕಾರ 4 ಜನ ಸಾವನ್ನಪ್ಪಿದ್ದಾರೆ. ಎಲ್ಲೆಲ್ಲಿ? ಹಾಸನ, ಮಂಡ್ಯ, ಕಲಬುರಗಿ ಮತ್ತು ಬೆಂಗಳೂರು. ಈ 4 ಕಡೆ 4 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಸಂಜೆ ರಿಪೋರ್ಟ್ ಬರಬೇಕಾದ್ರೆ 6:00 ಏನಾಗುತ್ತಪ್ಪ ಅಂತ ಪ್ರತಿದಿನ ಕೀಪಿಂಗ್ ಫಿಂಗರ್ ಕ್ರಾಸ್, ಬೆರಳುಗಳನ್ನು ಹಿಂಗಿಟ್ಕೊಂಡು ಕಾಯಬೇಕು ಏನಾಗುತ್ತಪ್ಪ ಇವತ್ತು ಅಂತ. ಹಂಗಿದೆ ಪರಿಸ್ಥಿತಿ. ಬ್ರೇಕಿಂಗ್ ನ್ಯೂಸ್. ಹಾಸನದಲ್ಲಿ 70 ವೃದ್ಧೆ ಸಾವನ್ನಪ್ಪಿದ್ದಾರೆ. ಕೊರೋನಾ ಆಸ್ಪತ್ರೆಯಲ್ಲಿದ್ದರು ಆ ವೃದ್ಧೆ. ಹಾಗಾಗಿ ಹಾಸನದಲ್ಲಿ ಇದುವರೆಗೆ 14 ಜನ ಸಾವನ್ನ ಕಂಡಿದ್ದಾರೆ. 3 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ವೃದ್ಧೆ, ಉಸಿರಾಟದ ತೊಂದರೆ ಇತ್ತು, ಇವತ್ತು ಸಾವನ್ನಪ್ಪಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಕೊರೋನಾದಿಂದ ಶಿಕ್ಷಕ, ಓಹೋ ಸ್ಯಾಡ್, ಕೊರೋನಾಗೆ ತುತ್ತಾಗಿದ್ದಾರೆ ಶಿಕ್ಷಕ, ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ತಡರಾತ್ರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಇದುವರೆಗೆ 31 ಜನ ಸಾವನ್ನಪ್ಪಿದ್ದಾರೆ ಕೊರೋನಾಗೆ ಸಾವನ್ನಪ್ಪಿದ್ದಾರೆ 31 ಜನ. ಇನ್ನು ಮಂಡ್ಯದಲ್ಲಿ 37 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಯಂಗ್ಸ್ಟರ್ ಹಂಗೆ ನೋಡೋಕ್ಕೋದ್ರೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಈ ವ್ಯಕ್ತಿ ಬಳಲ್ತಾ ಇದ್ರು. ಮಂಡ್ಯದ ಹೊಸಹಳ್ಳಿ ಬಡಾವಣೆಯ 37 ವರ್ಷದ ವ್ಯಕ್ತಿ ಮಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಕೊರೋನಾ ವರದಿ ಬಂದಿಲ್ಲ, ಅದಕ್ಕೆ ಮುಂಚೆನೇ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನು ಬೆಂಗಳೂರಿನ 54 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಇಲ್ಲಿ ವಿಕ್ಟೋರಿಯಾದಲ್ಲಿ ಮೃತಪಟ್ಟಿದ್ದಾರೆ ಮಹಿಳೆ, ಚಿಕಿತ್ಸೆ ಕೊಟ್ಟಿದ್ರು ಆದರೆ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಮಧ್ಯಾಹ್ನ ತನಕ 4 ಜನ ಕರ್ನಾಟಕದಲ್ಲಿ ಸಾವನ್ನಪ್ಪಿರುವ ಬೆಳವಣಿಗೆ ನಡೀತಾ ಇದೆ. ಕಲಬುರಗಿ, ಮಂಡ್ಯ, ಹಾಸನ ಮತ್ತು ಬೆಂಗಳೂರು. ಕೊರೋನಾ ಸೋಂಕು ಮತ್ತು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶತಾಯಗತಾಯ ಇದಕ್ಕೆ ಬ್ರೇಕ್ ಹಾಕಲೇಬೇಕು. ಈಗಾಗಲೇ ವೀಕೆಂಡ್ ಲಾಕ್ಡೌನ್ ಅಂದರೆ ಸಂಡೇ ಲಾಕ್ಡೌನ್ ಇದೆ, ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಕ್ಡೌನ್ ಮಾಡಬೇಕಂದ್ರೆ ಈ ಕೊರೋನಾ ತಡೆಯೋದಕ್ಕೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ. ಅರ್ಧ ಲಾಕ್ಡೌನ್ ಬಗ್ಗೆ ಆ ಥರ ಬೇಡ. ಕ್ಯಾಬಿನೆಟ್ನಲ್ಲಿ ಸಚಿವರಿಗೆ CM ಹೇಳಿಕೆ ಕೊಟ್ಟಿದ್ದಾರಂತೆ. ನ್ಯೂ ಸೆಟ್ಟಿಂಗ್ ಕನ್ನಡದಲ್ಲಿ ಕ್ಯಾಬಿನೆಟ್ನ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ವೀಕೆಂಡ್ ಲಾಕ್ಡೌನ್ ಬಗ್ಗೆ CM ಈಗಾಗಲೇ ನಿನ್ನೆ ಬೆಳಗ್ಗೆ ಕೂಡ ಸಚಿವರ ಜೊತೆ ಚರ್ಚೆ ಮಾಡಿದ್ರು. ಇಂದು ಶನಿವಾರ ಭಾನುವಾರ ಮಾಡೋಣ ಅಂತ. ಇನ್ನೊಂದು ಕಡೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಲಾಕ್ಡೌನ್ ಮಾಡೋಣ ಸರ್, 2 ವಾರ 3 ವಾರ ಅಂತ ಯಾರೋ ಹೇಳ್ತಿದ್ರೆ, ಆ ಲಾಕ್ಡೌನ್ ಮಾಡೋದೊಂದೇ ಪರಿಹಾರ ಅಲ್ಲ, ಬೇರೆ ಬೇರೆ ಮಾರ್ಗಗಳನ್ನು ಕೂಡ ನಾವು ಹುಡುಕಬೇಕು. ಅಂದರೆ ಪರ್ಯಾಯ ಮಾರ್ಗಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ. ವೀಕೆಂಡ್ ಲಾಕ್ಡೌನ್ ಬಗ್ಗೆ ಚರ್ಚೆ ಮಾಡೋಣ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸೋಣ. ನಾಳೆ ಸಭೆಯಲ್ಲೂ ಕೂಡ ವೀಕೆಂಡ್ ಲಾಕ್ಡೌನ್ ಬಗ್ಗೆ ಚರ್ಚೆ ನಡೆಯುತ್ತೆ. ನಾಳಿನ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ವೀಕೆಂಡ್ ಲಾಕ್ಡೌನ್ ಬಗ್ಗೆ. ಇನ್ನೇ ನಾಳೆ ಫ್ರೈಡೆ, ಅನೌನ್ಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮಾಡಬೇಕು. ಮಾಡಿದ್ರೆ ನಾಳೆ ಫ್ರೈಡೆ ಸಂಜೆ ರಾತ್ರಿ 8 ಶುರುವಾಗುತ್ತೆ, ಸತತ 57 ಲಾಕ್ಡೌನ್ ಶುರುವಾಗುತ್ತೆ ಅವಾಗ. ಮಾಡಿದ್ದಾರೆ ಇಲ್ಲಾಂದರೆ 33 ಲಾಕ್ಡೌನ್, ಅದೀಗಾಗಲೇ ಜಾರಿಯಲ್ಲಿದೆ. 3 ಭಾನುವಾರ ಈ ವೀಕೆಂಡ್ ಕೂಡ ಮುಂದುವರಿಯುತ್ತೆ. ಎಲ್ಲ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ. ಅದಾದಮೇಲೆ ಫೈನಲ್ ಡಿಸಿಷನ್, ಅಂತಿಮ ನಿರ್ಧಾರವನ್ನು CM ಯಡಿಯೂರಪ್ಪನವರು ಪ್ರಕಟ ಮಾಡ್ತಾರೆ.